ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ವಿವಿಧ ಕಟ್ಟಡಗಳ ಉದ್ಘಾಟನೆಗೆಂದು ದಾವಣಗೆರೆಗೆ ಆಗಮಿಸಿದ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ, ಸಚಿವ ಆನಂದ್ ಸಿಂಗ್ ಭಾಗಿ. ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ರಾಜ್ಯವ್ಯಾಪಿ ವಿರೋಧ. ನೂತನ ಶಿಕ್ಷಣ ನೀತಿಯನ್ನ ಹಿಂಪಡೆಯುವಂತೆ ಸರ್ಕಾರಕ್ಕೆ ಮನವಿ. ಮನವಿ ಮೂಲಕ ಆಗ್ರಹಿಸಿದ ಸಿಪಿಐಎಂ ಪಕ್ಷದ ಹೊಸಪೇಟೆ ತಾಲೂಕು ಘಟಕ. ಬಿಜೆಪಿ ಕಚೇರಿಯಲ್ಲಿ ನಡೆದ ವಿವಿಧ ಮೋರ್ಚಾದ ಕಾರ್ಯಕಾರಿಣಿ ಸಭೆ. ಜಿಲ್ಲೆಯಲ್ಲಿ ಸರಳ ವ್ಯಕ್ತಿತ್ವದ ಸಚಿವರಿದ್ದಾಗ ಪಕ್ಷ ಸಂಘಟನೆ ಮಾಡುವಲ್ಲಿ ಕಷ್ಟವಿಲ್ಲ, ವಿಶ್ವಾಸ ವ್ಯಕ್ತಪಡಿಸಿದ ಸಹಪ್ರಭಾರಿ ಚಂದ್ರಶೇಖರ್ ಪಾಟೀಲ್. ಸರ್ಕಾರಿ ಕಚೇರಿಗಳ ಆವರಣದಲ್ಲಿ ಗ್ರೀನರಿ ಮಾಡಲು ಮುಂದಾದ ಗ್ರೀನ್ ಹೊಸಪೇಟೆ ತಂಡ. ತಂಡದ ಪರಿಸರ ಕಾಳಜಿಗೆ ಅಭಿನಂದಿಸಿದ ಗ್ರಾಮೀಣ ಪೊಲೀಸ್ ಠಾಣಾ ಸಿಪಿಐ. ಹೆತ್ತವರ ಬೆವರನ್ನ ಅರಿತ ವಿದ್ಯಾರ್ಥಿಯೇ ನಿಜವಾದ ಹೀರೋ, ಕೊಪ್ಪಳದ ಗವಿಮಠದ ಗವಿಸಿದ್ದೇಶ್ವರ ಸ್ವಾಮೀಜಿ ಸ್ಪಷ್ಟ. 39ನೇ ವಸಂತಕ್ಕೆ ಕಾಲಿರಿಸಿದ ಸಂದೀಪ್ ಸಿಂಗ್. ರೋಗಿಗಳಿಗೆ ಹಣ್ಣು ಬ್ರೆಡ್ ನೀಡಿ ಜನ್ಮದಿನದ ಶುಭ ಹಾರೈಸಿದ ಅಭಿಮಾನಿ ಬಳಗ. ಈಗ ವಾರ್ತೆಗಳ ವಿವರ. ದಾವಣಗೆರೆಯಲ್ಲಿ ಸರ್ಕಾರಕ್ಕೆ ಸಂಬಂಧಿಸಿದ ವಿವಿಧ ಕಟ್ಟಡಗಳನ್ನು ನಿರ್ಮಿಸಲಾಗಿದೆ. ಈ ಭಾಗವಾಗಿ ದಿನಾಂಕ 2ರಂದು ಕೇಂದ್ರ ಗೃಹ ಹಾಗೂ ಸಹಕಾರ ಸಚಿವ ಅಮಿತ್ ಶಾ ರವರು ನೂತನ ಕಟ್ಟಡಗಳನ್ನು ಉದ್ಘಾಟಿಸಿದರು. ಈ ವೇಳೆ ಸಚಿವ ಆನಂದ್ ಸಿಂಗ್ ರವರು ಉಪಸ್ಥಿತರಿದ್ದರು. ಹೀಗೆ ವಿವಿಧ ಕಟ್ಟಡಗಳ ಉದ್ಘಾಟನೆಗೆಂದು ಹೆಲಿಕಾಪ್ಟರ್ ಮೂಲಕ ದಾವಣಗೆರೆಗೆ ಆಗಮಿಸಿದ್ದ ಕೇಂದ್ರ ಗೃಹ ಹಾಗೂ ಸಹಕಾರ ಸಚಿವ ಅಮಿತ್ ಶಾ ರವರನ್ನ ಸಿಎಂ ಸೇರಿದಂತೆ ಸಚಿವರು, ಸಂಸದರು, ಶಾಸಕರಿಂದ ಸ್ವಾಗತಿಸಿಕೊಳ್ಳಲಾಯಿತು. ಇದೇ ಸಂದರ್ಭದಲ್ಲಿ ಸಚಿವ ಆನಂದ್ ಸಿಂಗ್ ರವರು ಉಪಸ್ಥಿತರಿದ್ದು ಅಮಿತ್ ಶಾ ರವರನ್ನ ಸ್ವಾಗತಿಸಿ ಬರಮಾಡಿಕೊಂಡರು. ನಂತರ ನೂತನವಾಗಿ ನಿರ್ಮಾಣಗೊಂಡಿರುವ ಗಾಂಧಿ ಭವನದ ಉದ್ಘಾಟನೆ ನಡೆಸಲಾಯಿತು. ಅದೇ ರೀತಿ ಹರಿಹರ ತಾಲೂಕಿನ ಕೊಂಡಜ್ಜಿಯಲ್ಲಿ ನಿರ್ಮಾಣಗೊಂಡಿರುವ ಪೊಲೀಸ್ ಪಬ್ಲಿಕ್ ಶಾಲಾ ಕಟ್ಟಡವನ್ನ ಉದ್ಘಾಟಿಸಿದರು. ಅದೇ ರೀತಿ ದಾವಣಗೆರೆಯಲ್ಲಿನ ಸೆಂಟ್ರಲ್ ಲೈಬ್ರರಿಯನ್ನ ಉದ್ಘಾಟಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರು ಹುಬ್ಬಳ್ಳಿಗೆ ಪ್ರವಾಸ ಮಾಡಿದರು. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದಾಗಿ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಜಾರಿಗೆ ತರಲಾಗಿದೆ. ಆದರೆ ಬಡ ಕುಟುಂಬದ ದಲಿತ ಹಾಗೂ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ನೂತನ ಶಿಕ್ಷಣ ನೀತಿ ಮಾರ್ಗವಾಗಲಿದೆ ಎಂದು ರಾಜ್ಯದಲ್ಲಿ ಭುಗಿಲೆದ್ದಿದೆ. ರಾಜ್ಯದಲ್ಲಿ ಈ ಅಂಶವನ್ನ ವಿರೋಧಿಸಿ ಪ್ರತಿಭಟನೆ ನಡೆಸಲಾಗುತ್ತಿದೆ. ಇದೇ ಅಂಶಕ್ಕೆ ಸಂಬಂಧಿಸಿದಂತೆ ಮಾರ್ಕ್ವಾದಿ ಭಾರತ ಕಮ್ಯುನಿಸ್ಟ್ ಪಕ್ಷ ಹೊಸಪೇಟೆ ತಾಲೂಕು ಸಮಿತಿಯು ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ವಿರೋಧಿಸಿ ಪ್ರತಿಭಟನೆ ನಡೆಸಿದರು. ಇನ್ನು ತಹಸೀಲ್ದಾರ್ ಕಚೇರಿಗೆ ಆಗಮಿಸಿ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಹಿಂಪಡೆಯುವಂತೆ ಆಗ್ರಹಿಸಿ ಗ್ರೇಡ್ ಟು ತಹಸೀಲ್ದಾರ್ ದ್ವಾರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಬಾರಿ ಮುಖ್ಯವಾಗಿ ಕೇಂದ್ರ ಸರ್ಕಾರ ತಗೊಂಡಿರುವಂತ ಈ ನಿರ್ಧಾರ ಏನಿದೆ, ಈ ನಿರ್ಧಾರ ಶಿಕ್ಷಣವನ್ನ ಖಾಸಗೀಕರಣಗೊಳಿಸುವ ಕುತಂತ್ರ ಅಂತೇಳಿ ನಮ್ಮ ಪಕ್ಷದ ತೀರ್ಮಾನ ಆಗಿದೆ. ಯಾಕಂತ ಹೇಳಿದ್ರೆ ಸ್ವಾತಂತ್ರ್ಯ ಬಂದ ನಂತರ ಈ ದೇಶದ ಪ್ರತಿಯೊಬ್ಬರಿಗೂ ಉಚಿತ ಶಿಕ್ಷಣ ನೀಡಬೇಕು ಅನ್ನೋಂಥದ್ದು ಹಿಂದೆ ಮಾನ್ಯ ಮಹಾತ್ಮ ಗಾಂಧೀಜಿಯವರು, ಅಂಬೇಡ್ಕರ್ ಅವರು ಕಂಡಂಥ ಕನಸನ್ನು ಇವತ್ತು ಈ ದೇಶವನ್ನು ಆಳುವ ಕೋಮುವಾದಿ BJP ಸರ್ಕಾರದ ನೀತಿಗಳು ಇವತ್ತು ಈ ಶಿಕ್ಷಣವನ್ನು ನಾಶ ಮಾಡಬೇಕು ಅಂತೇಳಿ ಸಂಚನ್ನ ರೂಪಿಸಿದವು. ಭಾರಿ ಮುಖ್ಯವಾಗಿ ಈ ಶಿಕ್ಷಣದಿಂದ ಕರ್ನಾಟಕ ರಾಜ್ಯದ ಕನ್ನಡವನ್ನು ನಾಶ ಮಾಡಬೇಕು ಅನ್ನೋಂಥದ್ದು ಫಸ್ಟ್ ಗುರಿಯಾಗಿದೆ. ನಮ್ಮ ದೇಶದ ಗೃಹ ಮಿನಿಸ್ಟರ್ ಅಮಿತ್ ಶಾ ಅವರು ಹೇಳ್ತಾ ಇದ್ದಾರೆ, ಈ ದೇಶದ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ, ಈ ದೇಶಕ್ಕೆ ಒಂದೇ ಭಾಷೆ ಇರಬೇಕು ಅಂತೇಳಿ. ಅದು ಒಂದೇ ಭಾಷೆ ಅನ್ನೋದಾದರೆ ಅದು ಹಿಂದಿ ಭಾಷೆ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಈ ದೇಶದ ಏನಿವತ್ತು ಗಣರಾಜ್ಯೋತ್ಸವ ಆದ ನಂತರ, ರಾಜ್ಯಗಳ ವಿಂಗಡಣೆ ಆದ ನಂತರ ಈ ದೇಶಕ್ಕೆ ಅವ್ರದ್ದೇ ಆದಂಥ ರಾಜ್ಯಗಳ ಭಾಷೆಗಳನ್ನು ಒಳಗೊಂಡಿದವು. ಕರ್ನಾಟಕದಲ್ಲಿ ಕರ್ನಾಟಕ ಭಾಷೆ ಇದೆ, ತಮಿಳ್ನಾಡಲ್ಲಿ ತಮಿಳ್ನಾಡು ಭಾಷೆ ಇದೆ, ಕೇರಳದಲ್ಲಿ ಕೇರಳ ಭಾಷೆ ಇದೆ. ಹಂಗಾಗಿ ಇಡೀ ದೇಶದ ನಾನಾ ರಾಜ್ಯಗಳಲ್ಲಿ ಅವರವರ ಭಾಷೆಗಳಿದವು. ಆದರೆ ಇವತ್ತು ಕೇಂದ್ರ ಸರ್ಕಾರ ಆ ಮನುಸಂಸ್ಕೃತಿ ಏನಿದೆ, ಹಿಂದಿನ ಆ ಮನುಸಂಸ್ಕೃತಿಯನ್ನು ಒಂದೇ ಭಾಷೆ ಅನ್ನೋಂಥ ರೀತಿಯಲ್ಲಿ ಇವತ್ತು ಹಿಂದಿಯನ್ನು ಏರಲಿಕ್ಕೆ
ನಮ್ಮ ಮೇಲೆ ಹೊಂಟಿದ್ದಾರೆ ಅಷ್ಟೇ ಅಲ್ಲ ಇವತ್ತು ಈ ಶಿಕ್ಷಣದಲ್ಲಿ ಬಾರಿ ಮುಖ್ಯವಾಗಿ ದಲಿತರು ಇರಬಹುದು ಹಿಂದೂದಂತ ಜನ ಇರಬಹುದು ಅವರಿಗೆಲ್ಲರಿಗೂ ಕೂಡನು ಮುಂದಿನ ದಿನದಲ್ಲಿ ಶಿಕ್ಷಣವನ್ನ ನೀಳಾರದಂತ ಪರಿಸ್ಥಿತಿಯನ್ನು ಇವತ್ತು ತರಲೇ ಕೊಳ್ತಿದ್ದಾರೆ ಕಟ್ಟಿಂದ ಯುವಜನ ಸಂಘಟನೆಯಿಂದ ಇನ್ನು ದೊಡ್ಡ ರೀತಿಯಲ್ಲಿ ನಾವು ಈ ಹೋರಾಟವನ್ನ ಮುಂದೆ ಕೈಗೆತ್ತುಕೊಳ್ಳುತ್ತೀವಿ ಅಂತ ಹೇಳ್ತಾ ಅದೇ ರೀತಿ ಶಿಕ್ಷಣ ತಜ್ಞರು ಸಂಘಟಕರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ಚರ್ಚಿಸಿ ಸಲಹೆ ಸೂಚನೆಗಳನ್ನು ಪಡೆಯಬೇಕು ಅಲ್ಲಿಯವರೆಗೆ ನೂತನ ಶಿಕ್ಷಣ ನೀತಿಯನ್ನು ಜಾರಿಗೆ ತರಬಾರದೆಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಕನ್ನಡ ಭಾಷೆ ಹಾಗೂ ಕನ್ನಡಿಗರ ಅಭಿವೃದ್ಧಿಗೆ ಮಾರ್ಗವಾದ ಅದರಲ್ಲೂ ಎಲ್ಲಾ ಮಹಿಳೆಯರು ದಲಿತರು ಹಾಗೂ ಹಿಂದುಳಿದ ವರ್ಗಗಳ ಬಡವರಿಗೆ ರಾಜ್ಯದ ಶೇಕಡಾ 95%ರಷ್ಟು ಜನರಿಗೆ ಶಿಕ್ಷಣವನ್ನು ಮರಿಚಿಕೆಯಾಗಿಸುವ ಅತ್ಯಂತ ಅಪಾಯಕಾರಿಯಾದ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರಾಜ್ಯದಲ್ಲಿ ಜಾರಿಗೊಳಿಸುತ್ತಿರುವ ಕೆಲಸವನ್ನು ಈ ಕೂಡಲೇ ಸ್ಥಗಿತಗೊಳಿಸುವಂತೆ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಆಡಳಿತ ನಡೆಸುವಂತ ಸರ್ಕಾರಗಳ ಉದ್ದೇಶ ಏನಂದ್ರೆ ಒಂದೇ ಈ ಹೊಸ ಶಿಕ್ಷಣ ನೀತಿ ಜಾರಿ ಮಾಡಿದ್ರೆ ಹಿಂದೆ ರಾಜರ ಕಾಲದಲ್ಲಿ ಏನಿತ್ತು ಮತ್ತೆ ಅದೇ ಬರಬೇಕನ್ನುವಂತ ಉದ್ದೇಶ ಅವರದು ಇದರಿಂದ ನೋಡ್ರಿ ಇವತ್ತು ಹೊಸ ಶಿಕ್ಷಣ ನೀತಿ ಜಾರಿ ಆದ್ರೆ ಫಸ್ಟ್ ಮಹಿಳೆಯರಿಗೆ ಮಹಿಳೆಯರು ವಂಚನೆ ಆಗ್ತಾರೆ ಆ ನಂತರ ದಲಿತರು ಮತ್ತು ಓಬಿಸಿ ಜನಾಂಗದವರು ಹಿಂದುಳಿದ ವರ್ಗದವರು ಇವರೆಲ್ಲರ ಮೇಲೂ ಇದು ಪರಿಣಾಮ ಬೀಳ್ತದೆ ಅಂದ್ರೆ ಅವ್ರಿಗೆ ಶಿಕ್ಷಣ ಸಿಗಬಾರ್ದು ಅನ್ನುವಂಥ ಉದ್ದೇಶನೇ ಇವತ್ತು ಆಡಳಿತ ನಡೆಸುವಂತ ಕೇಂದ್ರ ಮತ್ತು ರಾಜ್ಯ ಬಿಜೆಪಿ ಸರ್ಕಾರಗಳು ಉನ್ನರ ಇದು ನೋಡ್ರಿ ನಾವೀಗ ಭಾಷೆ ಮಾತಾಡ್ತೀವಿ ಇಲ್ಲಿ ನಾವು ಕನ್ನಡನೇ ಮಾತಾಡ್ತೀವಿ ಈ ಶಿಕ್ಷಣ ನೀತಿ ಜಾರಿ ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ನಾವು ಕನ್ನಡ ಮಾತಾಡೋದು ಬಹಳ ಕಷ್ಟ ಆಗುತ್ತೆ ಇಲ್ಲಿ ಪಕ್ಕದಲ್ಲಿ ಆಂಧ್ರದಲ್ಲಿ ತೆಲುಗು ಮಾತಾಡ್ತಾರೆ ತಮಿಳುನಾಡಲ್ಲಿ ತಮಿಳು ಮಾತಾಡ್ತಾರೆ ಕೇರಳದಲ್ಲಿ ಮಲಯಾಳ ಮಾತಾಡ್ತಾರೆ ಈ ಯಾವ ಭಾಷೆನೂ ಕೂಡ ಉಳಿಯೋದಿಲ್ಲ ಕೇವಲ ಇಂಗ್ಲಿಷ್ ಭಾಷೆ ಮಾತ್ರ ಉಳಿತದೆ ಅಂದರೆ ಇಂಗ್ಲಿಷ್ ಮಾತ್ರ ಕಲಿಬೇಕನ್ನುವಂಥ ಉದ್ದೇಶ ಇಂಗ್ಲಿಷ್ ಕಲಿಬೇಕಂದ್ರೆ ಯಾರು ಕಲಿಕೆ ಸಾಧ್ಯ ಆಗತ್ತೆ ಇವತ್ತು ದೊಡ್ಡ ಶ್ರೀಮಂತರ ಮಕ್ಕಳು ಮಾತ್ರ ಶಿಕ್ಷಣ ತಗೋಕಾಗತ್ತೆ ಮತ್ತು ಈ ನಮ್ಮ ದಲಿತರ ಮಕ್ಕಳು ಹಿಂದೂದ ವರ್ಗಗಳ ಮಕ್ಕಳು ಮತ್ತು ಮಹಿಳೆಯರು ಶಿಕ್ಷಣ ಪಡೆಯೋಕ್ಕಾಗೋದಿಲ್ಲ ಅಂದರೆ ಹಿಂದೆ ಏನಿತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಅದನ್ನೇ ಮರುಕಬಲಿಸ್ಬೇಕನ್ನುವಂಥ ಉದ್ದೇಶಕ್ಕಾಗಿ ಇವತ್ತು ಬಿಜೆಪಿ ಸರ್ಕಾರಗಳು ಇಂಥ ನೀತಿಗಳನ್ನು ಜಾರಿ ಮಾಡ್ತಾ ಇದ್ದಾರೆ ಇದು ಎಲ್ಲವೂ ಇವತ್ತು ಒಂದು ಕಳ್ಳಿಂದ ಈ ದೇಶದಲ್ಲಿ ಎಲ್ಲ ನಾಶ ಮಾಡ್ತಾ ಇದ್ದಾರೆ ಈ ಹೊಸ ಶಿಕ್ಷಣ ನೀತಿ ಬಂದರೆ ಇದು ಶಿಕ್ಷಣ ಅಂದರೆ ಏನಾಗುತ್ತೆ ಅಂದರೆ ಶಿಕ್ಷಣ ಅನ್ನುವಂಥದ್ದು ಒಂದು ಮಾರಾಟ ಸರಕು ಅಂದರೆ ಯಾರು ಖರೀದಿ ಮಾಡ್ತಾರೋ ಅವ್ರಿಗೆ ಮಾತ್ರ ಶಿಕ್ಷಣ ಸಿಗ್ತದೆ ಹಣ ಇಲ್ಲದಂಥವರು ಶಿಕ್ಷಣ ಪಡೆಯುವಂಥ ಪ್ರಸಕ್ತೇ ಇರೋದಿಲ್ಲ ಹಂಗಾಗಿ ಬಿಜೆಪಿ ಸರ್ಕಾರದ ಈ ನೀತಿಗಳು ವಾಪಸ್ಸಾಗಬೇಕು ಇವತ್ತು ಸಾಂಕೇತಿಕವಾಗಿ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಏನಾದರೆ ಇದು ವಾಪಸ್ ಪಡೆಯದೇ ಹೋದರೆ ಖಂಡಿತ ಕೂಡ ಇಡೀ ರಾಜ್ಯದಂಥ ಬಹಳ ದೊಡ್ಡ ರೀತಿ ನಾವು ಎಲ್ಲರನ್ನೂ ಬೀದಿಗಿಳಿಸಿ ಹೋರಾಟ ಮಾಡಬೇಕಾಗತ್ತೆ ಮತ್ತು ಈ ಸರ್ಕಾರದ ಕುರ್ಚಿಗಳು ಖಾಲಿ ಮಾಡಬೇಕಾಗತ್ತೆ ಹಂಗಾಗಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸಿಪಿಎಂ ಪಕ್ಷದಿಂದ ಹೊಸಪೇಟೆಯ ಪಟೇಲ್ ನಗರದಲ್ಲಿ ಬರುವ ಸಚಿವರ ಹಳೆ ಕಚೇರಿ ಸಭಾಂಗಣದಲ್ಲಿ ವಿವಿಧ ಮೋರ್ಚಾದ ಪದಾಧಿಕಾರಿಗಳ ಕಾರ್ಯಕಾರಿಣಿ ಸಭೆಯನ್ನು ಏರ್ಪಡಿಸಲಾಗಿತ್ತು ವಿಜಯನಗರ ಜಿಲ್ಲೆಯಲ್ಲಿ ಸರಳ ವ್ಯಕ್ತಿತ್ವ ಹೊಂದಿರುವ ಸಚಿವರಿರುವಾಗ ಪಕ್ಷವನ್ನು ಸಂಘಟಿಸಲು ತುಂಬಾ ಸರಳ ಎಂದು ಕೊಪ್ಪಳ ವಿಭಾಗದ ಸಹಪ್ರಭಾರಿ ಚಂದ್ರಶೇಖರ್ ಪಾಟೀಲ್ ಹಲಗೇರಿರವರು ಈ ವೇಳೆ ವಿಶ್ವಾಸ ವ್ಯಕ್ತಪಡಿಸಿದರು ದಿನಾಂಕ 1ರಂದು ಸಂಜೆ ಪಟೇಲ್ ನಗರದ ಸಚಿವರ ಹಳೆ ಕಚೇರಿಯಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕಾರಿಣಿ ಸಭೆಯನ್ನು ಏರ್ಪಡಿಸಲಾಗಿತ್ತು ಈ ವೇಳೆ ಸಚಿವ ಆನಂದ್ ಸಿಂಗ್ ರವರು ಸೇರಿದಂತೆ ಮುಖಂಡರಿಂದ ಭಾರತ ಮಾತೆ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು ನಂತರ ವಿಭಾಗ ಸಹಪ್ರಭಾರಿ ಚಂದ್ರಶೇಖರ್ ಪಾಟೀಲ್ ರವರು ಮಾತನಾಡಿ ಬರುವ ಚುನಾವಣೆಗಳಲ್ಲಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಕಾರ್ಯಕರ್ತರು ಶ್ರಮಿಸಬೇಕಿದೆ ಅದಕ್ಕೆ ಪಕ್ಷದ ಸಂಘಟನೆ ಬಹುಮುಖ್ಯ ವಿಜಯನಗರ ಜಿಲ್ಲೆಯಲ್ಲಿ ಆನಂದ್ ಸಿಂಗ್ ರವರಂತಹ ಸರಳ ಸಚಿವರಿದ್ದಾರೆ ಈ ಜಿಲ್ಲೆಯಲ್ಲಿ ಪಕ್ಷವನ್ನ ಕಟ್ಟಲು ಕಷ್ಟದಿಂದಲ್ಲ ಇಷ್ಟದಿಂದ ಹಾಗೂ ಸರಳವಾಗಿ ಪಕ್ಷವನ್ನ ಸಂಘಟಿಸಬಹುದೆಂದರು ನಾನು ಈ ಮಾತು ಯಾಕೆ ಹೇಳ್ತೀನಿ ಸರಳ ವ್ಯಕ್ತಿ ಸರಳ ಇದು ವ್ಯಕ್ತಿತ್ವ ಇರುವಂತ ನಾಯಕ ನಿಮ್ಮಲ್ಲಿ ಇದ್ದಾರಂತ ಇಲ್ಲ ನಾನು ಬರ್ತೀನಿ ಚಂದ್ರಶೇಖರ್ ಅಂತ ಹೇಳಿದೆ ನಾನು ಸಾಕಷ್ಟು ಜನ ಮಂತ್ರಿಗಳನ್ನ ನೋಡಿ ನಾನು ಒಂದು 20 ವರ್ಷ ರಾಜಕಾರಣದಾಗ ಮ್ಯಾಗಿಂದ ಎಲ್ಲ ಜೆ ಡಿ ಎಸ್ಲಿಂದ ನೋಡೀನಿ ನಾನು ರಾಜ್ಯ ಉಪಾಧ್ಯಕ್ಷನಿದ್ದೆ ರಾಜ್ಯ ಕಾರ್ಯದರ್ಶಿಯಾಗಿ ರಾಜ್ಯ ಜನರಲ್ ಸೆಕ್ರೆಟರಿನಾಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭಾಳ ವಿರಳ ಭಾಳ ಮಂದಿ ವಿರಳ ಸಚಿವರು ಶಾಸಕರು ನಿಮ್ಮ ಕೈ ಸಿಗೋರು ಅಂಥ ಟೈಮ್ನಾಗ ಸರಳ ವ್ಯಕ್ತಿತ್ವವಾಗಿ
ಇಷ್ಟೆಲ್ಲ ಐಶ್ವರ್ಯ ಅಂತಸ್ತು ಎಲ್ಲ ಇದ್ರೂ ಅವರಿಗೆ ಅವಶ್ಯ ಇಲ್ಲ ರಾಜಕಾರಣದಾಗ ಇರಬೇಕು ಅಂತ ಹೇಳಿ ಇದನ್ನ ಯಾಕೆ ಒತ್ತಿ ಒತ್ತಿ ಇದನ್ನ ಹೇಳಕತ್ತೀನಿ ಅಂದ್ರೆ ಅಂತ ನಾಯಕರು ಸಿಕ್ಕಾಗ ಭಾರತೀಯ ಜನತಾ ಪಕ್ಷವನ್ನ ಗಟ್ಟಿ ಮಾಡಂತ ಕೆಲಸ ನಮ್ಮ ಕಾರ್ಯಕರ್ತರು ಈ ಒಳಗಿದ್ದಾಗ ಅವರು ಮಾತಾಡ್ತಾ ಕೇಳಿದೆ ಪಕ್ಷದ ಬಗ್ಗೆ ಅವರು ಇರುವಂತ ಒಂದು ವಿಶ್ವಾಸ ಅದನ್ನ ಎಲ್ಲರಿಗೂ ಎಕ್ಸ್ಪ್ರೆಸ್ ಮಾಡಕ ಆಗಲ್ಲ ನಮ್ಮ ನಾಯಕ ಒಂದು ಏನೋ ಇಟ್ಟನ ಮತ್ತೆ ಬಂದನ ಹೋಗ್ಯಾನ ಅಂತ ಅಲ್ಲ ಬಹಳ ಮಂದಿ ಬಹಳ ಬಹಳ ಮಾತಾಡ್ತಾರೆ ಸಂಘಟನೆ ಅಂದ್ರೆ ಇದು ಸಂಘಟನೆ ಅಂದ್ರೆ ಅವರ ಬಗ್ಗೆ ತಿಳ್ಕೊಳ್ಳೋದ ಒಂದು ನಮ್ಮ ಲೀಡರ್ ಮೊದಲು ಯಾಕದನ ಅತನ ಜೊತೆ ಹಾಗೆ ನಾವು ಹೊಂದಾಣಿಕೆಂಡ ಕೆಲಸ ಮಾಡಬೇಕಂತ ಅದು ಆ ಸಂಘಟನೆ ಮಾಡಿದ್ರೆ ನಮ್ಮ ಪಕ್ಷ ಬದುಕುತ್ತೆ ಪಕ್ಷ ಬದುಕುತ್ತೆ ಅಂದ್ರೆ ನಾವು ಬೂತ್ ಸಮಿತಿಯಿಂದ ಒಂದು ಸದೃಢವಾಗಿ ಬೆಳೆಯಬೇಕು ಸಂಘಟನೆ ಐತೆ ಯಾಕೆ ಸಂಘಟನೆ ಐತೆಪ್ಪ ಅಂದ್ರೆ ಬಸವರಾಜ ಪ್ರಧಾನ ಕಾರ್ಯದರ್ಶಿ ಇದ್ದ ಅನುಭವ ಐತೆ ಯಾಕಂದ್ರೆ ಒಳ್ಳೆ ಅನುಭವ ಇರುವಂತ ನಿಮ್ಮಲ್ಲಿ ಮಂಡಲ ಅಧ್ಯಕ್ಷರಾಗಿದ್ದಾರೆ ಆಮೇಲೆ ಒಳ್ಳೆ ನಿಮ್ಗೆ ಏನ್ ಬಂದ್ರು ನಾನು ಸಾಥ್ ಕೊಡ್ತೀನಿ ಸಂಘಟನೆ ನೀವು ಮಾಡಿದೆ ಅಂತ ಒಬ್ಬ ಶಾಸಕ ಆಮೇಲೆ ಸಚಿವರಾಗಿ ಇಂಥ ಟೈಮ್ನೇ ನಾವು ಬೂತ್ ಸಮಿತಿ ಎಲ್ಲ ಬೂತ್ ಸಮಿತಿ ಆಗಿರೋದು ಪೇಜ್ ಪ್ರಮುಖ ಎಲ್ಲ ಪೇಜ್ ಪ್ರಮುಖ ಇಷ್ಟ ನಾ ಕೇಳ್ಕೊಳ್ಳೋದು ಎಲ್ಲ ನಿಮ್ಮ ಕಾರ್ಯಕರ್ತರನ್ನ ಪಕ್ಷ ಬೆಳೆಸ್ಬೇಕಾದ್ರೆ ಬೇರೆ ಮಟ್ಟದಿಂದ ಬೆಳೆಸ್ರಿ ಯಾಕಂದ್ರೆ ಇವತ್ತು ನಮ್ಮ ಮಂಡಲ ಅಧ್ಯಕ್ಷರು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಬೂತ್ ಸಮಿತಿ ಅಧ್ಯಕ್ಷರು ಅವ್ರು ಏನು ಕೊಡ್ತಾರೆ ಆ ರಿಪೋರ್ಟ್ ಮೇಲೆ ನಾವು ಇರ್ತೀವಿ ನಾವು ಯಾವ ಟೈಮ್ನಾಗ ಒಳಗೆ ಬಂದು ನಿಮ್ಮನ್ನು ಚೆಕ್ ಮಾಡ್ತೀವಿ ಗೊತ್ತಿಲ್ಲ ನಂತರ ಹೂವಿನ ಹಡಗಲಿಯ ವಿಭಾಗ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಪೂಜಪ್ಪನವರು ಮಾತನಾಡಿ ಕಾರ್ಯಕರ್ತರ ಶ್ರಮದಿಂದಾಗಿ ದೇಶದಲ್ಲಿ ಬಿಜೆಪಿ ಪಕ್ಷ ಅತಿ ಎತ್ತರವಾಗಿ ಬೆಳೆಯಲು ಸಾಧ್ಯವಾಗಿದೆ ಎಂದು ತಿಳಿಸಿದರು ಏನು 1951 ಅಕ್ಟೋಬರ್ 21ನೇ ತಾರೀಕು ಜನಸಂಘ ಸ್ಥಾಪನೆ ಆದ ನಂತರ ಅದಾದ ನಂತರ ಅನೇಕ ಹೋರಾಟದ ನಂತರ 1980 ಏಪ್ರಿಲ್ 6 ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ಆದಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾರತೀಯ ಜನತಾ ಪಾರ್ಟಿಯನ್ನು ಸಂಸ್ಥಾಪನೆ ಮಾಡಿ ಅಂದಿನ ನಮ್ಮ ನಾಯಕರು ಆದಂತ ಅಡ್ವಾಣಿ ಅವರು ಮುರಳಿ ಮನೋಹರ್ ಜೋಶಿ ಅವರು ಮತ್ತು ಅನೇಕ ಅಂದಿನ ಹಿರಿಯ ನಾಯಕರು ಎಲ್ಲ ಪಕ್ಷವನ್ನು ಕಟ್ಟಿ ಇಷ್ಟೆಲ್ಲ ಬೆಳವಣಿಗೆ ಕಾರಣ ಒಂದು ಸಂಘಟನೆ ಶಕ್ತಿ ಇಡೀ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಸದಸ್ಯತ್ವವನ್ನು ಹೊಂದಿ ಇಡೀ ಇವತ್ತು ಇಡೀ ಪ್ರಪಂಚದಲ್ಲಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ಹೆಮ್ಮರವಾಗಿ ಬೆಳಿಲಿಕ್ಕಂದ್ರೆ ಅದಕ್ಕೆ ಕಾರಣ ಎಲ್ಲ ಇಲ್ಲಿರ್ತಕ್ಕಂಥ ಮೂಲ ಕಾರ್ಯಕರ್ತರ ಆಧಾರಿತ ಪಕ್ಷ ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಪಕ್ಷಕ್ಕಿಂತ ದೇಶ ಬದಲು ಎನ್ನುವಂಥ ಉದ್ದೇಶ ಇಟ್ಕೊಂಡೆಲ್ಲ ಕೆಲಸ ಮಾಡ್ತಾ ಇದ್ವಿ ಅದ್ರ ಜೊತೆಗೆನ ಇವತ್ತು ಇದರಲ್ಲಿ ನಮ್ಮ ನೆಚ್ಚಿನ ನಾಯಕರು ಆದಂಥ ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅಂದ್ರೆ ಸ್ವಂತಕ್ಕೆ ಏನಿಲ್ಲ ಸಮಾಜಕ್ಕೆ ಸರ್ವಸ್ವ ಇಡೀ ದೇಶದ ಸಮಾಜಕ್ಕೋಸ್ಕರ ಬದುಕುವಂತ ಅಂತ ಪಾರ್ಟಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಿದ್ವಿ ಬಂಧುಗಳು ನಂತರ ಸಚಿವ ಆನಂದ್ ಸಿಂಗ್ ರವರು ಮಾತನಾಡಿ ಪಂಡಿತ್ ದೀನ್ ದಯಾಳ್ ಮತ್ತು ಮುಖರ್ಜಿರವರ ಪರಿಶ್ರಮ ಹಾಗೂ ದೇಶದಲ್ಲಿನ ಬಿಜೆಪಿ ಕಾರ್ಯಕರ್ತೆಯರ ಶ್ರಮದಿಂದಾಗಿ ಪಕ್ಷ ಬಹುದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ವಿಜಯನಗರ ಜಿಲ್ಲೆ ಇದೊಂದು ಶಕ್ತಿ ಕೇಂದ್ರವಾಗಿದೆ ಈ ನಿಟ್ಟಿನಲ್ಲಿ ಜಿಲ್ಲೆಯ ಎಲ್ಲಾ ಕಾರ್ಯಕರ್ತರು ಪಕ್ಷಕ್ಕಾಗಿ ಕೆಲಸ ಮಾಡುತ್ತಿರುವುದು ಸಂತಸದ ಸಂಗತಿ ಎಂದರು ಸಂಘಟನೆ ಅಂದ್ರೆ ಯಾವುದು ಅನ್ನೋ ವಿಚಾರಗಳು ನಮ್ಮ ರಮೇಶ್ ಜಿಯವರು ಹೇಳ್ತಾ ಬಂದರು ಈ ಸಂಘಟನೆ ಪಕ್ಷದ ಸಂಘಟನೆ ಯಾವ ರೀತಿ ನಡೀತು ಅನ್ನೋ ಕೆಲವು ಅನುಭವ ಇವಾಗ ಶ್ಯಾಮ್ ಪ್ರಕಾಶ್ ಮುಖರ್ಜಿಯವರು ಮತ್ತು ನಮ್ಮ ದೀನ್ ದಯಾಳ್ ಶರ್ಮಾಜಿಯವರು ಇವರೆಲ್ಲ ಬಲಿದಾನದ ಮುಖಾಂತರ ಇವತ್ತು ಈ ಸಂಘಟನೆ ಇಲ್ಲಿವರೆಗೆ ಬೆಳೆದು ಇವತ್ತು ಆ ಸಂಘಟನೆಯಲ್ಲಿ ಬೆಳೆದು ಬಂದಂಥವರು ಇಡೀ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ನಮಗೆ ಒಂದು ಒಳ್ಳೆ ಆಡಳಿತ ಸಿಕ್ಕಿದೆ ಆ ಆಡಳಿತಕ್ಕೆ ಒಂದು ಒಳ್ಳೆ ನಾಯಕರಾದಂಥ ನರೇಂದ್ರ ಮೋದಿಜಿಯವರು ಸಿಕ್ಕಿದ್ದಾರೆ ಅನೇಕ ದೇಶದಲ್ಲಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಲಕ್ಷಾಂತರ ಕಾರ್ಯಕರ್ತರು ಸೇರ್ಪಡೆಯಾಗಿ ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಬಿಜೆಪಿ ಪಕ್ಷದ ಸರ್ಕಾರದ ಆಡಳಿತ ಕೆಳಗಡೆ 120 ಕೋಟಿ ಜನರು ಇವತ್ತು ಬಹಳ ಒಳ್ಳೆ ಆಡಳಿತದಲ್ಲಿ ಇವತ್ತು ಮುಂದೆ ಹೋಗಿಕೊಂಡು ನಡೀತಾ ಇದೆ ಈಗ
विजयनगर विजयनगर अंदर वो शक्ति केंद्र इत विजयनगर वो हेसरे वो भूमिया स्वभाव ऐन भूमि शक्त विजयनगर साम्राज्य स्थापने इतिहास विद्यारण्यर साम्राज्य कटबा भूमिया शक्तिया गुर्त साम्राज्य कटे विचार साम्राज्य अंत भूमि ना हटी बेदी नम देश नम क्षेत्र नावे ग्रीन ಹೊಸಪೇಟೆ ತಂಡದಿಂದ ಅಲ್ಲಲ್ಲಿ ಸಸಿಗಳನ್ನು ನೆಡುವ ಮೂಲಕ ಸಾರ್ವಜನಿಕರಲ್ಲಿ ಪರಿಸರ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸಿಕೊಂಡು ಬರಲಾಗುತ್ತಿದೆ ಮತ್ತೊಂದು ಹೆಜ್ಜೆಯನ್ನ ಮುಂದರಿಸಿದ ಗ್ರೀನ್ ಹೊಸಪೇಟೆ ತಂಡವು ಸರ್ಕಾರಿ ಕಚೇರಿಗಳ ಆವರಣವನ್ನ ಗ್ರೀನರಿ ಮಾಡಲು ಮುಂದಾಗಿದೆ ಅಂತೆಯೇ ದಿನಾಂಕ 2 ರಂದು ಗ್ರಾಮೀಣ ಪೊಲೀಸ್ ಠಾಣೆಯ ಆವರಣದಲ್ಲಿ ಗ್ರೀನ್ ಹೊಸಪೇಟೆ ತಂಡದಿಂದ ಸರ್ಕಾರಿ ಕಚೇರಿಗಳಲ್ಲಿ ಗ್ರೀನರಿ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು ಈ ಭಾಗವಾಗಿ ಪೊಲೀಸ್ ಅಧಿಕಾರಿಗಳಿಗೆ ಹೂವಿನ ಕುಂಡಲವನ್ನ ನೀಡುವ ಮೂಲಕ ಸರ್ಕಾರಿ ಕಚೇರಿಗಳ ಹಸಿರೀಕರಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ವೇಳೆ ಗ್ರಾಮೀಣ ಪೊಲೀಸ್ ಠಾಣೆಯ ಸಿಪಿಐ ರವರು ಮಾತನಾಡಿ ನಗರದಂತಹ ಪ್ರದೇಶಗಳಲ್ಲಿ ಕ್ವಾಲಿಟಿ ಆಕ್ಸಿಜನ್ ಸಿಗುತ್ತಿಲ್ಲ ಹಣ ನೀಡಿ ಆಕ್ಸಿಜನ್ ಖರೀದಿಸುವ ಸಂದರ್ಭಗಳು ಒದಗಿ ಬರುತ್ತಿವೆ ಇಂತಹ ಸಂದರ್ಭದಲ್ಲಿ ಹೊಸಪೇಟೆ ನಗರ ಸೇರಿದಂತೆ ಸರ್ಕಾರಿ ಕಚೇರಿಗಳ ಆವರಣಗಳನ್ನು ಹಸಿರೀಕರಣ ಮಾಡಲು ಮುಂದಾಗಿರುವ ಗ್ರೀನ್ ಹೊಸಪೇಟೆ ತಂಡದ ಕಾರ್ಯ ಸ್ವಾಗತಾರ್ಹವೆಂದರು ಎಲ್ಲ ನಮ್ಮ ಪೊಲೀಸ್ ಸ್ಟೇಷನ್ಗಳಲ್ಲಿ ಒಂದು ಗ್ರೀನರಿ ಎಸ್ಥೆಟಿಕ್ ವ್ಯಾಲ್ಯೂ ಅನ್ನು ಕ್ರಿಯೇಟ್ ಮಾಡೋ ಸಲುವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಈಗ ನಿಮಗೆ ಈಗಾಗಲೇ ಗೊತ್ತಿದೆ ನಾವೆಷ್ಟು ಆಕ್ಸಿಜನ್ ಅನ್ನು ನಾವು ಇಂಟೇಕ್ ಮಾಡ್ತಾ ಇದೀವಿ ಅಷ್ಟು ಆಕ್ಸಿಜನ್ ಅನ್ನು ನಾವು ಉತ್ಪತ್ತಿ ಮಾಡ್ತಾ ಇಲ್ಲ ಸೋ ಡ್ಯೂ ಟು ಪೊಲ್ಯೂಷನ್ ಪೊಲ್ಯೂಷನ್ ಇಂದ ಆಕ್ಸಿಜನ್ ಕ್ವಾಲಿಟಿ ಆಕ್ಸಿಜನ್ ಸಿಗ್ತಾ ಇಲ್ಲ ಕೆಲವೊಂದು ಸಿಟಿಗಳಲ್ಲಿ ಪರ್ಟಿಕ್ಯುಲರ್ ದೆಹಲಿ ದೇ ಹ್ಯಾವ್ ಟು ಪರ್ಚೇಸ್ ಆಕ್ಸಿಜನ್ ಸಿಲಿಂಡರ್ ಮುಖಾಂತರ ನಾವು ಆಕ್ಸಿಜನ್ ಪರ್ಚೇಸ್ ಮಾಡಿ ಉಸಿರಾಟ ಮಾಡತಕ್ಕಂತ ಪರಿಸ್ಥಿತಿ ಬಂದಿದೆ ಅಂತ ಸಂದರ್ಭಗಳಲ್ಲಿ ಅಂತ ಗ್ರೀನರಿ ಪ್ಲಾಂಟೇಷನ್ ಮಾಡತಕ್ಕಂತದ್ದು ಒಂದು ಅಥವಾ ಗ್ರೀನರಿ ಕ್ರಿಯೇಟ್ ಮಾಡತಕ್ಕಂತದ್ದು ಒಂದು ವೆರಿ ಗುಡ್ ಇನಿಷಿಯೇಟಿವ್ ಈ ಸಂಸ್ಥೆಯಿಂದ ತಗೊಂಡಿದ್ದಾರೆ ಇಂತ ಕಾರ್ಯಕ್ರಮಗಳು ಮುಂದಿನೂ ಸಹ ಹೆಚ್ಚೆಚ್ಚಿಗೆ ಆಗಲಿ ನಮ್ಮೆಲ್ಲ ಸಿಟಿನ ಗ್ರೀನರಿ ಆಗಲಿ ಎನಿ ಹೌ ದಿಸ್ ಸಿಟಿ ಈಸ್ ವೆರಿ ಬ್ಯೂಟಿಫುಲ್ ಸಿಟಿ ವಿತ್ ಎಂಬೆಡೆಡ್ ವಿತ್ ಡ್ಯಾಮ್ ಐ ಮೀನ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ASI ಸಂಸ್ಥೆ ವತಿಯಿಂದ ಹಂಪಿ ಇದೆ ಅದೇ ತರ ನಮ್ಮ ಗುಡ್ಡಗಳು ಸುತ್ತಮುತ್ತ ಗುಡ್ಡಗಳು ಇದ್ದಾವೆ ಸೋ ಇದನ್ನು ಕೂಡ ಈಗ ಇಂಡೋರ್ ಇಂತ ಆಫೀಸ್ಗಳಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ವಿವಿಧ ಗೌರ್ಮೆಂಟ್ ಕಚೇರಿಗಳಲ್ಲಿ ಆಯ್ತು ಅಂದ್ರೆ ಸೋ ನೋಡೋರಿಗೆ ಏನಾಗುತ್ತೆ ಅಂದ್ರೆ ಒಂದು ಗ್ರೀನರ್ ಕಣ್ಣಿಗೆ ಏನಪ್ಪ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಅಂತ ಅನಿಸುತ್ತೆ ಸೋ ನಿಮ್ಮ ಪಾಲು ಇದರಲ್ಲಿ ಜಾಸ್ತಿ ಇದೆ ಇಂತಿಂತ ಕಾರ್ಯಕ್ರಮಗಳನ್ನು ನೀವು ಇನ್ನು ಮುಂದೂ ಸಹ ಹಮ್ಮಿಕೊಳ್ಳಿ ನಿಮಗೆ ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ ನಿಮಗೆ ಯಾವಾಗಲೂ ಸಹಕಾರ ನೀಡ್ತೀವಿ ಅಂತ ಹೇಳಿ ಎಲ್ಲ ಸಂಸ್ಥೆಯಲ್ಲಿ ಏನು ಅಸೋಸಿಯೇಷನ್ ಇದೆಯಲ್ಲ ಇದೆಲ್ಲ ಮುಖಂಡರಿಗೆ ದಾನಿಗಳಿಗೆ ಪ್ರಮುಖವಾಗಿ ಅವರೆಲ್ಲರಿಗೂ ವೈಯಕ್ತಿಕವಾಗಿ ಮತ್ತು ಪೊಲೀಸ್ ಇಲಾಖೆ ಬಂದಿದೆ ಇಲಾಖೆ ವತಿಯಿಂದ ತಮ್ಮೆಲ್ಲರಿಗೂ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಎರಡು ಮಾತು ಮುಗಿಸುತ್ತೇನೆ ನಂತರ ಗ್ರೀನ್ ಹೊಸಪೇಟೆ ತಂಡದ ಸುನಿಲ್ ಗೌಡರವರು ಮಾತನಾಡಿ ಹೊಸಪೇಟೆ ನಗರದಲ್ಲಿ ಬರುವ ಎಲ್ಲ ಸರ್ಕಾರಿ ಕಚೇರಿಗಳ ಆವರಣವನ್ನ ಹಸಿರೀಕರಣ ಮಾಡಬೇಕೆಂಬ ಉದ್ದೇಶದಿಂದ ಕುಂಡಲದಲ್ಲಿ ಸಸಿಗಳನ್ನು ಬೆಳೆಸಿ ಸರ್ಕಾರಿ ಕಚೇರಿಗಳಿಗೆ ವಿತರಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಆಕ್ಚುಲಿ ನಾವು ಇವಾಗ ಒಂದು ಗ್ರೀನ್ ಹೊಸಪೇಟೆ ಸಂಸ್ಥೆಯಿಂದ ನಾವು ಈ ರೀತಿ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದಕ್ಕೆ ನಮಗೂ ತುಂಬ ಖುಷಿ ಆಗುತ್ತೆ ಅದಾದಮೇಲೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ನಮ್ಮ ಎಲ್ಲ ಹೊಸಪೇಟೆ ಆಗ್ತೀವಿ ಅಂತೆಲ್ಲ ನಾವು ಟೋಟಲ್ ನಾವೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಪ್ರತಿಯೊಂದು ನಮ್ಮ ಎಲ್ಲ ಗೌರ್ಮೆಂಟ್ ಕಚೇರಿಗಳಲ್ಲಿ ಈ ರೀತಿ ಗ್ರೀನರಿ ತುಂಬ ಒಂದು ಹಸಿರಾಗಿ ಕಾಣಬೇಕಂತೇಳಿ ನಮ್ಮ ಒಂದು ಉದ್ದೇಶ ಇಟ್ಕೊಂಡು ಎಲ್ಲ ನಮ್ಮ ಗೌರ್ಮೆಂಟ್ ಕಚೇರಿ ಆಗಿರ್ಬೋದು ಮತ್ತು ಪೊಲೀಸ್ ಸ್ಟೇಷನ್ಸ್ ಆಗಿರ್ಬೋದು ಪ್ರತಿಯೊಂದು ಇನ್ನು ಮುಂದೆ ಎಲ್ಲ ಮಾಡ್ತೀವಿ ಮಾಡಬೇಕು ಅಂತ ಕೂಡ ನಾವು ಅಂದ್ಕೊಂಡಿದ್ದೀವಿ ಅದಾಗಿ ಈಗ ನಾವು ನಮ್ಮ ಫಸ್ಟ್ ಒಂದು ಹೆಜ್ಜೆಯನ್ನು ನಾವು ಪೊಲೀಸ್ ಸ್ಟೇಷನ್ ಮುಖಾಂತರ ನಾವು ಒಂದು ಸ್ಟಾರ್ಟ್ ಮಾಡಿದ್ದೀವಿ ಅದರಿಂದ ನಮಗೆ ತುಂಬ ಖುಷಿ ಅನಿಸುತ್ತೆ ಆಮೇಲೆ ನಮ್ಮ ಸರ್ ಕಡೆಯಿಂದ ನಮಗೆ ತುಂಬ ನಮಗೆ ಸಪೋರ್ಟ್ ಮಾಡಿದ್ದಾರೆ ಸರ್ ಕೂಡ ಸರ್ ಮುಂದೆ ಕೂಡ ನಿಮ್ಮ ಸಪೋರ್ಟ್ ನಮಗೆ ಇದೇ ರೀತಿ ಇರಬೇಕಂತೇಳಿ ತಿಳ್ಕೊತಿದ್ದೀವಿ ಸರ್ ಆಮೇಲೆ ನಮ್ಮ ಎಲ್ಲ ಸಪೋರ್ಟರ್ಸ್ ಆಮೇಲೆ ಮಹಾಲಕ್ಷ್ಮಿ ಇಂಟರ್ಪ್ರೈಸಸ್ ಆಗಿರ್ಬೋದು ಮತ್ತು ಗ್ಲೋಬಲ್ ಇಂಟರ್ಪ್ರೈಸಸ್ ಆಗಿರ್ಬೋದು ಮತ್ತು ಆರಾಮ್ ಶೀಲ್ಸ್ ಆಗಿರ್ಬೋದು ನಮ್ಮ ಸರ್ ನಮಗೆ ತುಂಬಾ ನಮಗೆ ಹೆಲ್ಪ್ ಮಾಡಿದ್ದಾರೆ ಅದಾಗಿ ಇನ್ನು ಮುಂದೆ ಇನ್ನೂ ಎಲ್ಲ ಕಾರ್ಯಕ್ರಮಗಳು ನಾವು ಇದೇ ರೀತಿ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೇಳ್ಕೊಳ್ತಿದ್ದೀವಿ ಚಾಣಕ್ಯ ಕರಿಯರ್ ಅಕಾಡೆಮಿ ಧಾರವಾಡದ ಐಎಎಸ್ ಕೆಎಎಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರ ಹೊಸಪೇಟೆ ಶಾಖೆಯಲ್ಲಿ ವಿದ್ಯಾರ್ಥಿಗಳಿಗೆ ಆಶೀರ್ವಚನ ಹಾಗೂ ಪ್ರವಚನ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು
ತಂದೆ ತಾಯಿಯ ಶ್ರಮ ಹಾಗೂ ಅವರ ಬೆವರಿನ ಮೌಲ್ಯವನ್ನ ಅರಿತ ವಿದ್ಯಾರ್ಥಿ ನಿಜವಾದ ಹೀರೋ ಆಗಿ ಹೊರಹೊಮ್ಮುತ್ತಾನೆಂದು ಗವಿಮಠದ ಶ್ರೀಗಳು ಸ್ಪಷ್ಟಪಡಿಸಿದ್ದಾರೆ ಹೊಸಪೇಟೆ ನಗರದ ರೈಲ್ವೆ ನಿಲ್ದಾಣದ ರಸ್ತೆಯಲ್ಲಿ ಬರುವ ಚಾಣಕ್ಯ ಕರಿಯರ್ ಅಕಾಡೆಮಿಯಲ್ಲಿ ಗವಿಮಠದ ಶ್ರೀಗಳಿಂದ ವಿದ್ಯಾರ್ಥಿಗಳಿಗೆ ಆಶೀರ್ವಚನ ಹಾಗೂ ಪ್ರವಚನ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಕೊಪ್ಪಳ ಗವಿಮಠದ ಗವಿಸಿದ್ದೇಶ್ವರ ಸ್ವಾಮೀಜಿರವರು ಆಶೀರ್ವಚನ ನುಡಿಗಳನ್ನಾಡುತ್ತಾ ಮಾತನಾಡಿ ನಾನೇನೆಲ್ಲ ಸಾಧಿಸಬಲ್ಲೆ ಎಂಬ ಆತ್ಮವಿಶ್ವಾಸ ವಿದ್ಯಾರ್ಥಿಗಳಲ್ಲಿರಬೇಕು ನಿಮ್ಮನ್ನ ಸಲಹಿ ನಿಮ್ಮ ಭವಿಷ್ಯ ರೂಪಿಸಲು ಶಿಕ್ಷಣ ಕೊಡಿಸಲು ಹಗಲಿರುಳು ಶ್ರಮಿಸಿ ತಮ್ಮ ಬೆವರನ್ನ ಸುರಿಸುತ್ತಿರುವ ಹೆತ್ತ ತಂದೆ ತಾಯಿಯ ಬೆವರಿನ ಮೌಲ್ಯವನ್ನ ವಿದ್ಯಾರ್ಥಿಗಳು ಅರಿತುಕೊಂಡಲ್ಲಿ ಅಂತವರು ನಿಜವಾದ ಹೀರೋ ಆಗಲು ಸಾಧ್ಯವಾಗುತ್ತದೆ ಎಂದು ವಿದ್ಯಾರ್ಥಿಗಳಲ್ಲಿ ಕರೆ ನೀಡಿದರು ದೇವನ ಅಂಶ ನನಗೆ ದೇವರಲ್ಲಿ ಏನು ಶಕ್ತಿ ಇದೆಯೋ ನನ್ನಲ್ಲಿಯೂ ಆಸಕ್ತಿ ಇದೆ ಐ ಕ್ಯಾನ್ ನಾನೆಲ್ಲವನ್ನು ಸಾಧಿಸಬಲ್ಲೆ ಅನ್ನುವಂಥ ಅದ್ಭುತವಾದ ಆತ್ಮವಿಶ್ವಾಸ ದುಡ್ಡಿರಲಾರದವರು ಬಡವರಾಗುವುದಿಲ್ಲ ಜಗತ್ತಿನಲ್ಲಿ ದುಡ್ಡಿರದೇ ಇರೋರು ಬಡವರಲ್ಲ ಕನಸುಗಳಿರಲಾರದವರು ಬಡವರು ನಾನು ಒಳ್ಳೆಯದನ್ನು ಸಾಧಿಸಬೇಕನ್ನುವ ಕಲ್ಪನೆಗಳಿರಲಾರದವರು ಬಡವರು ಅದಕ್ಕೆ ಮನುಷ್ಯನಿಗೆ ಅಂಥ ಕನಸುಗಳು ಛಲ ಆತ್ಮವಿಶ್ವಾಸ ನಮ್ಮಲ್ಲಿರಬೇಕು ಭಾಳಷ್ಟು ಜನ ಹಳ್ಳಿಗಾಡಿನಿಂದ ಬರಬಹುದು ಭಾಳಷ್ಟು ಜನ ಬಡತನದಿಂದ ಬಂದಿರಬಹುದು ನಿಮಗೆಲ್ಲ ಇದು ಗೊತ್ತಿರಲಿ ನೋಡಿ ನಮಗೆಲ್ಲ ಯಾರು ಆದರ್ಶ ಆಗಬೇಕು ಅಂದರೆ ನಿಮ್ಮ ತಂದೆ ತಾಯಿಗಳೇ ನಿಮ್ಗೆ ಆದರ್ಶ ಆಗಲ್ಲ ಯಾಕಂದರೆ ನೀವು ನೋಡಿ ಇಷ್ಟು ಚಲೋ ಬಟ್ಟೆ ನೀವು ಹಾಕ್ಕೊಂಡಿರಿ ನಿಮಗೊಂದೊಂದು ಚಲೋ ಮೊಬೈಲ್ ಕೊಡಿಸಿರ್ತಾರೆ ನಿಮ್ಮ ಅಪ್ಪ ಅಮ್ಮ ನೋಡ್ರಿ ನಿಮ್ಮ ಅಪ್ಪ ಹರಿದ ಬಟ್ಟೆ ಹಾಕ್ಕೊಂಡಿರ್ತಾರೆ ಆದ್ರೆ ನಮ್ಮ ಮಕ್ಕಳಿಗೆ ಚಲೋ ಬಟ್ಟೆ ಉಡಿಸ್ಬೇಕು ಅವರು ಎಂಥದೋ ಒಂದು ಮೊಬೈಲ್ ಯೂಸ್ ಮಾಡ್ತಾರೆ ಆ ಮೊಬೈಲ್ ಯೂಸ್ ಮಾಡಿದ್ರೆ ನೀವು ಚಲೋ ಚಲೋ ಮೊಬೈಲ್ ಕೊಡಿಸಿರ್ತಾರೆ ನಿಮ್ಮ ತಾಯಿ ತಂಗಳಿಗೆ ತಾನು ನೋಡಿ ನಮ್ಮ ಮಕ್ಕಳು ಓದಿ ಅಂತ ಬಿಸಿ ಬಿಸಿ ಅಡುಗೆ ಮಾಡಿ ನಿಮ್ಗೆ ಕೊಟ್ಟು ಕಳಿಸಿರ್ತಾರೆ ನಿಮಗೆ ಯಾರೂ ಪ್ರೇರಣೆ ಆಗೋದು ಬೇಡ ನಿಮ್ಮ ತಂದೆ ತಾಯಿಯ ಶ್ರಮದ ಬೆವರಿನ ಹನಿಯ ಬಗ್ಗೆ ನಿಮಗೆ ಬೆಲೆ ಇತ್ತು ಗೊತ್ತಾಯ್ತು ಅಂದರೆ ಅವರೇ ಹೀರೋಗಳಾಗ್ತಾರೆ ಅವರೇ ಆದರ್ಶ ಅವರೇ ಪ್ರೇರಣೆ ನಿಮಗೆ ಮತ್ತಾರು ಪ್ರೇರಣೆ ಆಗಬೇಕಾಗ ಅದಕ್ಕೆ ಅವರು ನಿಮ್ಮ ಬಗ್ಗೆ ಬಹಳಷ್ಟು ಕನಸುಗಳನ್ನು ಕಟ್ಟಿರ್ತಾರೆ ನಿಮ್ಮ ನಿಮ್ಮ ಕನಸಿನ ಮೇಲೆ ನಿಮ್ಮ ಕನಸಿನ ಮೇಲೆ ಅವರು ಬದುಕಿಕೊಂಡಿರ್ತಾರೆ ಅದಕ್ಕಾಗಿ ಅವರ ಕನಸುಗಳು ಜೊತೆಗೆ ನಿಮ್ಮ ಭವಿಷ್ಯ ಅದನ್ನು ರೂಪಿಸಿಕೊಳ್ಳುವಲ್ಲಿ ಇದೊಂದು ಅಕಾಡೆಮಿ ನಿರ್ಮಾಣ ಆಗಿದೆ ಇಲ್ಲಿ ತಾವೆಲ್ಲ ಬಹಳ ಶ್ರದ್ಧೆಯಿಂದ ಓದಿ ಶ್ರದ್ಧೆ ಯಶಸ್ಸು ಅನ್ನೋದು ಅದು ದುಡ್ಡಿದ್ದವ್ರ ಸ್ವತ್ತಲ್ಲ ಯಶಸ್ಸು ಅನ್ನೋದು ಅಧಿಕಾರ ಇದ್ದವ್ರ ಸ್ವತ್ತಲ್ಲ ಯಶಸ್ಸು ಅನ್ನೋದು ಅದು ಶ್ರಮಿಕರ ಸ್ವತ್ತು ಯಾರು ದುಡಿತಾರೋ ಅವ್ರು ಪಡ್ಕೊಂತಾರೆ ಅಷ್ಟೆ ಯಾರು ಕಷ್ಟಪಡ್ತಾರೆ ಅವ್ರ ಪಾಲಾಗ್ತಾರೆ ಯಾರು ಕೈಯಾಗಿ ದಾರ ಕಟ್ಕೊಂಡಿರ್ತಾರಲ್ಲ ಅವ್ರ ಪಾಲ ಯಶಸ್ಸು ಅವ್ರ ಪಾಲಾಗುವುದಿಲ್ಲ ಕೈಯಲ್ಲಿ ದಾರ ಕಟ್ಕೊಂಡವ್ರಕ್ಕಿಂತ ಮುಂಗೈ ಬಲ ಇರ್ತದಲ್ಲ ಯಾರು ಕಷ್ಟಪಟ್ಟು ದುಡಿಯೋರು ಇರ್ತಾರಲ್ಲ ಅವ್ರ ಪರವಾಗಿ ಯಶಸ್ಸು ಇರ್ತಾರೆ ನಂತರ ಚಾಣಕ್ಯ ಕರಿಯರ್ ಸಂಸ್ಥೆಯಿಂದ ಶ್ರೀಗಳಿಗೆ ಸನ್ಮಾನಿಸಿ ಆಶೀರ್ವಾದ ಪಡೆದರು ಇನ್ನು ದಿನಾಂಕ 5ರಂದು ಬೆಳಗ್ಗೆ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಐಎಎಸ್ ಹಾಗೂ ಕೆಎಎಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೆಯಲಿವೆ ಅತಿ ಹೆಚ್ಚು ಅಂಕ ಪಡೆದ 3 ವಿದ್ಯಾರ್ಥಿಗಳಿಗೆ 1,00,000 ಮೌಲ್ಯದ ಬಹುಮಾನ ನೀಡಲಾಗುವುದು ಆಸಕ್ತರು ಚಾಣಕ್ಯ ಕರಿಯರ್ ಅಕಾಡೆಮಿ ಇವರನ್ನ ಸಂಪರ್ಕಿಸಲು ಸಂಸ್ಥೆಯ ಮಾರ್ಗದರ್ಶಕ ಮಹೇಂದ್ರ ಗುಡ್ಡದ್ರವರು ವಿದ್ಯಾರ್ಥಿಗಳಲ್ಲಿ ಕರೆ ನೀಡಿದ್ದಾರೆ ಮುಂದೆ 5ನೇ ತಾರೀಕು ಶಿಕ್ಷಕರ ದಿನಾಚರಣೆ ಅಂಗವಾಗಿ ನಮ್ಮ ಸಂಸ್ಥೆಯ 9ನೇ ವಾರ್ಷಿಕೋತ್ಸವದ ಅಂಗವಾಗಿ ನಾವು ಒಂದು ಎಕ್ಸಾಮನ್ನು ಮಾಡ್ತಾ ಇದ್ವಿ ಆ ಎಕ್ಸಾಮ್ ಉದ್ದೇಶ ನಮ್ಮ ಈ ಭಾಗದ ಜನ ಹುಡುಗರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಅದರಲ್ಲಿ ನಾವು 1,00,000 ರೂಪಾಯಿವರೆಗೂ ಬಹುಮಾನವನ್ನು ಇಟ್ಟಿದ್ದೀವಿ ಫಸ್ಟು ಪ್ರಥಮ ಬಹುಮಾನ ನಾವು 51,000 ಎರಡನೇ ಬಹುಮಾನವಾಗಿ 25,000 ಮೂರನೇ ಬಹುಮಾನ 15,000 ಮತ್ತು 10 ವಿದ್ಯಾರ್ಥಿಗಳಿಗೆ 1,000 ರೂಪಾಯಿನ ಪುಸ್ತಕವನ್ನು ನಾವು ಕೊಡುಗೆಯಾಗಿ ಕೊಡ್ತಾಯಿದ್ವಿ ಇಷ್ಟಲ್ಲದೆ 25 ವಿದ್ಯಾರ್ಥಿಗಳು ಆ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದವ್ರಿಗೆ ನಾವು ಫ್ರೀ KAS ಕೋಚಿಂಗು ಮತ್ತು ಇನ್ನೂ 25 ವಿದ್ಯಾರ್ಥಿಗಳಿಗೆ ಬ್ಯಾಂಕಿಂಗ್ ಕೋಚಿಂಗು ಕೊಟ್ಟು ಅವರ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ಬಳ್ಳಾರಿ ಹೊಸಪೇಟೆ ಮತ್ತು ಕೊಪ್ಪಳ ಈ 3 ಡಿಸ್ಟಿಕ್ನಿಂದ ಸುಮಾರು 45-50 ಪ್ರಾಚಾರ್ಯರುಗಳು
ಈ ಸಂಸ್ಥೆಗೆ ಭೇಟಿ ಕೊಟ್ಟು ಆ ಶಿಕ್ಷಕರ ಅಂಗವಾಗಿ ನಾವು ಅವರೆಲ್ಲರನ್ನು ಸತ್ಕಾರ ಮಾಡಬೇಕೆಂದು ಆ ದಿನ ಹಮ್ಮಿಕೊಂಡಿದ್ದೇವೆ ಈ ಸದಾವಕಾಶವನ್ನು ಎಲ್ಲ ವಿದ್ಯಾರ್ಥಿಗಳು ತೆಗೆದುಕೊಳ್ಳಬೇಕಾಗಿ ಪರೀಕ್ಷೆಗಾಗಿ ತಾವು ಮಾಡಬೇಕಾಗಿರೋದು ಒಂದು ನಾವು ಒಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನಿಮ್ಮ ಹೆಸರು ಮೊಬೈಲ್ ನಂಬರು ಮತ್ತು ಸ್ವಲ್ಪ ಡೀಟೇಲ್ಸು ಅಂದರೆ ಮೇಲ್ ಐ ಡಿ ಈ ಎಲ್ಲ ಡೀಟೇಲ್ಸು ಕೊಟ್ಟರೆ ಸೊ ಆ ದಿನ ನಿಮಗೆ ಒಂದು ಹಾಲ್ ಟಿಕೆಟ್ ಬರುತ್ತೆ ಆ ಹಾಲ್ ಟಿಕೆಟನ್ನು ತೊಗೊಂಬಂದು ಬೆಳಿಗ್ಗೆ 5ನೇ ತಾರೀಕು ಬೆಳಿಗ್ಗೆ 8:30 ರಿಂದ 10 ಗಂಟೆವರೆಗೆ ನಾವು ಆ ಪರೀಕ್ಷೆಯನ್ನು ಮಾಡ್ತೇವೆ ಈ ಒಂದು ಅವಕಾಶವನ್ನು ತಾವೆಲ್ಲ ಉಪಯೋಗ ಮಾಡಿಕೊಳ್ಳಬೇಕು ಎಂದು ನಾವು ಕೇಳಿಕೊಳ್ತಿದ್ದೇವೆ ಜನನಿ ಮಹಿಳಾ ಸಬಲೀಕರಣ ಸಮಿತಿಯ ಮಾರ್ಗದರ್ಶಕರು ಹಾಗೂ ಸಚಿವ ಆನಂದ್ ಸಿಂಗ್ ರವರ ಸಂಬಂಧಿ ಸಂದೀಪ್ ಸಿಂಗ್ ರವರು 38 ವರ್ಷಗಳನ್ನು ಪೂರೈಸಿ 39ನೇ ವಸಂತಕ್ಕೆ ಕಾಲಿರಿಸಿದ್ದಾರೆ ಈ ಭಾಗವಾಗಿ ಅಭಿಮಾನಿ ಬಳಗದಿಂದ ರೋಗಿಗಳಿಗೆ ಹಣ್ಣು ಬ್ರೆಡ್ ವಿತರಿಸುವ ಮೂಲಕ ಜನ್ಮದಿನದ ಶುಭ ಹಾರೈಸಿದ್ದಾರೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 2ರಂದು ಹೊಸಪೇಟೆ ಉಪವಿಭಾಗ ಮಟ್ಟದ ಸರ್ಕಾರಿ ಆಸ್ಪತ್ರೆಗೆ ಆಗಮಿಸಿದ ಸಂದೀಪ್ ಸಿಂಗ್ ರವರ ಅಭಿಮಾನಿ ಬಳಗವು ಕಲಂದರ್ ಅವರ ಸಾರಥ್ಯದಲ್ಲಿ ಇಲ್ಲಿನ ಒಳ ರೋಗಿಗಳಿಗೆ ಹಣ್ಣು ಬ್ರೆಡ್ ವಿತರಿಸುವ ಮೂಲಕ ಸಂದೀಪ್ ಸಿಂಗ್ ರವರ 39ನೇ ವರ್ಷದ ಜನ್ಮದಿನದ ಶುಭ ಹಾರೈಸಿದರು ಮತ್ತು ನಮ್ಮ ನಿಮ್ಮ ನಾಯಕರು ಏಕರು ಸಂದೀಪ್ ಸಿಂಗ್ ಅವರ ಹುಟ್ಟಹಬ್ಬದ ಎಲ್ಲರಿಗೆ ಶುಭಾಶಯ ಕೊಡುತ್ತಾ ಇವತ್ತು ಅವರ ಹಬ್ಬ ಯಾಕಪ್ಪ ನಾವು ಮಾಡ್ತೀವಿ ಅಂದರೆ ಬಹಳಷ್ಟು ಮಹಿಳೆಯರಿಗೆ ಸೌಲಭ್ಯವನ್ನು ಕೊಟ್ಟು ಎಲ್ಲ ಸಂಘ ಸಂಸ್ಥೆ ಮಾಡಿ ಒಂದು ದಾರಿ ಮಾಡಿಕೊಟ್ಟಿದ್ದ ಸಂದೀಪ್ ಸಾರಿಗೆ ನಾನು ಧನ್ಯವಾದ ಅಂತ ಹೇಳ್ತೀನಿ ನಮ್ಮ ಬಡು ಜನಕ್ಕೆ ಡೆಲಿವರಿ ಆಗಲಿ ಯಾವುದೇ ಕೆಲಸ ಕಾರ್ಯದಲ್ಲಿ ಏಕದಮ್ ಒಂದು ಫೋನ್ ಮಾಡೋದಕ್ಕೆ ಇಮ್ಮಿಡಿಯೇಟ್ಲಿ ಅವ್ರು ಬಂದಿಲ್ಲದ್ರೆ ಪರವಾಗಿಲ್ಲ ಇನ್ನೊಬ್ಬರಿಗೆ ಕಳಿಸಿ ಆ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಜನರಿಗೆ ಸೌಲಭ್ಯ ಮಾಡಿಕೊಡ್ತಾರೆ ಅಂಥ ವ್ಯಕ್ತಿಗೆ ನಾವೆಲ್ಲರೂ ಆಶೀರ್ವಾದ ಕೊಡೋಣ ದೇವರವ್ರಿಗೆ ಆರೋಗ್ಯ ಐಶ್ವರ್ಯ ಕೊಡಲಿ ಇನ್ನು ಬಂದು ಸಮಾಜ ಸೇವೆ ಮಾಡಲಿಕ್ಕೆ ಅವರಿಗೆ ಶಕ್ತಿ ಕೊಡಲಿ ಈ ಸಭೆಯಲ್ಲಿ ಎಲ್ಲರೂ ಬಂದು ಅವರಿಗೆ ಶುಭಾಶಯ ಕೊಡೋರಿಗೆ ಎಲ್ಲರಿಗೆ ನಾವು ಧನ್ಯವಾದ ಅಂತ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಅದೇ ರೀತಿ ನಾನಾ ಕಾಯಿಲೆಗಳಿಂದ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳು ಗುಣಮುಖರಾಗಿ ಆದಷ್ಟು ಬೇಗ ಸ್ವಗೃಹಕ್ಕೆ ತೆರಳುವಂತಾಗಲೆಂದು ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥಿಸುತ್ತ ಸಚಿವ ಆನಂದ್ ಸಿಂಗ್ ರವರ ಅಭಿವೃದ್ಧಿ ಕೆಲಸಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಕೈಜೋಡಿಸುವಂತಾಗಲೆಂದು ಸಂದೀಪ್ ಸಿಂಗ್ ರವರಿಗೆ 39ನೇ ವರ್ಷದ ಜನ್ಮದಿನದ ಶುಭ ಹಾರೈಸಿದ್ದಾರೆ ಇವತ್ತು ಸಂದೀಪ್ ಸರ್ ಅವರದು 39ನೇ ಹುಟ್ಟುಹಬ್ಬದ ಇದರಿಂದ ನಮ್ಮ ಲಾಗಿ ಮಾಡಿದ ಸಂಘದಿಂದ ನಾವು ಅವರಿಗೆ ಧನ್ಯವಾದಗಳನ್ನು ಹೇಳ್ತೀವಿ ಮತ್ತು ಇದೇ ಥರ ಮುಂದಿನ ದಿನಗಳಲ್ಲಿ ಕೂಡ ಈ ಆಸ್ಪತ್ರೆಯಲ್ಲಿ ಏನು ಹಾಲು ಬ್ರೆಡ್ ಕೊಡ್ತಾ ಇದ್ದಾರೆ ಅದು ಕೂಡ ನಾವು ಕೂಡ ಕೈ ಜೋಡಿಸಿ ಮುಂದಿನ ಬರ್ತ್ಡೇಗೆ ಲಾಯಿ ಮಾಲೀಕ ಸಂಘದಿಂದ ನಾವು ಕೂಡ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ಸಂದೀಪ್ ಸಿಂಗ್ ಸರ್ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಶ್ರೀಯುತ ನಮ್ಮ ಸಚಿವರು ಮತ್ತು ಜನಪ್ರಿಯ ಶಾಸಕರಾದ ಆನಂದ್ ಸಿಂಗ್ ಸರ್ ಅವರಿಗೆ ಅಭಿವೃದ್ಧಿ ಕೆಲಸದಲ್ಲಿ ಅವರು ಇನ್ನಷ್ಟು ಕೈ ಜೋಡಿಸಂತ ಈ ಮೂಲಕ ಅವರು ಕೇಳಿಕೊಳ್ಳುತ್ತಾ ಸಂದೀಪ್ ಸಿಂಗ್ ಅವರು ಅನೇಕ ಈಗ ಸಮಾಜಮುಖ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ ಜೊತೆಗೆ ಇನ್ನು ಭಾಳಷ್ಟು ಸಾಮಾಜಿಕ ಮುಖ ಕಾರ್ಯಗಳು ಅವರು ಬೆಳೆಯಲಂತ ಹೇಳ್ತಾ ಅವರು ಸಾಮಾಜಿಕ ಮುಖ್ಯ ಕಾರ್ಯಗಳಲ್ಲಿ ಹೇಳಬೇಕಂದ್ರೆ ಜನನಿ ಮಹಿಳಾ ಸಬಲೀಕರಣ ಸಮಿತಿ ಅಂತ ಒಂದು ಮಹಿಳಾ ಸಬಲೀಕರಣ ಸಮಿತಿಯನ್ನು ಅವರು ತಮ್ಮ ನೇತೃತ್ವದಲ್ಲಿ ಕಟ್ಟಿಕೊಂಡು ಭಾಳ ಕೇವಲ ಒಂದೇ ವರ್ಷದಲ್ಲಿ ಭಾಳಷ್ಟು ಮಹಿಳೆಯರಿಗೆ ಗರ್ಭಿಣಿ ಅಂತ ಮಹಿಳೆಯರಿಗೆ ಮತ್ತು ಅಂಗವಾಡಿ ಪೌಷ್ಟಿಕ ಆಹಾರಗಳಲ್ಲಿ ಅದರಲ್ಲೆಲ್ಲ ಭಾಳಷ್ಟು ಒಂದು ಸಹಕಾರ ಮಾಡಿ ಭಾಳ ಸೇವೆಯನ್ನು ಮಾಡಿದ್ದಾರೆ ಇನ್ನು ಇಂಥ ನಾನಾರು ಹಲವಾರು ಕಾರ್ಯಗಳಲ್ಲಿ ಅವರು ತೊಡಿಕೊಂಡು ಅವರು ಇನ್ನೂ ಉನ್ನತ ಮಟ್ಟಕ್ಕೆ ಎಲ್ಲ ಒಂದು ಸಮಾಜ ಸೇವೆ ಮುಖ್ಯವಾಗಿ ಬೆಳೀಲಿ ಅಂತ ಈ ಮೂಲಕ ಅವರಲ್ಲಿ ಈ ದೇವರಲ್ಲಿ ಕೇಳಿಕೊಳ್ಳುತ್ತೆ ಈಗ ತುಂಗಭದ್ರಾ ಜಲಾಶಯದ ನೀರಿನ ಮಟ್ಟದ ಕುರಿತು ಮಾಹಿತಿ ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು ವಿವಿಧ ಕಟ್ಟಡಗಳ ಉದ್ಘಾಟನೆಗೆಂದು ದಾವಣಗೆರೆಗೆ ಆಗಮಿಸಿದ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಸಚಿವ ಆನಂದ್ ಸಿಂಗ್ ಭಾಗಿ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ರಾಜ್ಯವ್ಯಾಪಿ ವಿರೋಧ
ನೂತನ ಶಿಕ್ಷಣ ನೀತಿಯನ್ನ ಹಿಂಪಡೆಯುವಂತೆ ಸರ್ಕಾರಕ್ಕೆ ಮನವಿ. ಮನವಿ ಮೂಲಕ ಆಗ್ರಹಿಸಿದ ಸಿಪಿಐಎಂ ಪಕ್ಷದ ಹೊಸಪೇಟೆ ತಾಲೂಕು ಘಟಕ. ಬಿಜೆಪಿ ಕಚೇರಿಯಲ್ಲಿ ನಡೆದ ವಿವಿಧ ಮೋರ್ಚಾದ ಕಾರ್ಯಕಾರಿಣಿ ಸಭೆ. ಜಿಲ್ಲೆಯಲ್ಲಿ ಸರಳ ವ್ಯಕ್ತಿತ್ವದ ಸಚಿವರಿದ್ದಾಗ ಪಕ್ಷ ಸಂಘಟನೆ ಮಾಡುವಲ್ಲಿ ಕಷ್ಟವಿಲ್ಲ, ವಿಶ್ವಾಸ ವ್ಯಕ್ತಪಡಿಸಿದ ಸಹ ಪ್ರಭಾರಿ ಚಂದ್ರಶೇಖರ್ ಪಾಟೀಲ್. ಸರ್ಕಾರಿ ಕಚೇರಿಗಳ ಆವರಣದಲ್ಲಿ ಗ್ರೀನರಿ ಮಾಡಲು ಮುಂದಾದ ಗ್ರೀನ್ ಹೊಸಪೇಟೆ ತಂಡ. ತಂಡದ ಪರಿಸರ ಕಾಳಜಿಗೆ ಅಭಿನಂದಿಸಿದ ಗ್ರಾಮೀಣ ಪೊಲೀಸ್ ಠಾಣಾ ಸಿಪಿಐ. ಹೆತ್ತವರ ಬೆವರನ್ನ ಅರಿತ ವಿದ್ಯಾರ್ಥಿಯೇ ನಿಜವಾದ ಹೀರೋ, ಕೊಪ್ಪಳದ ಗವಿಮಠದ ಗವಿಸಿದ್ದೇಶ್ವರ ಸ್ವಾಮೀಜಿ ಸ್ಪಷ್ಟ. 39ನೇ ವಸಂತಕ್ಕೆ ಕಾಲಿರಿಸಿದ ಸಂದೇಶ್ ಸಿಂಗ್, ರೋಗಿಗಳಿಗೆ ಹಣ್ಣು ಬ್ರೆಡ್ ನೀಡಿ ಜನ್ಮದಿನದ ಶುಭ ಹಾರೈಸಿದ ಅಭಿಮಾನಿ ಬಳಗ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.